ಯಡಿಯೂರಪ್ಪ ಅವರೆಲ್ಲ ಯಾವ ಸರ್ಕಾರ ಬಂದ್ರು ಇದೆ ರಾಜಕೀಯ ಬಂದ್ರೆ ಸರಿ ಹೋಗ್ಬೋದು ಅನ್ಸುತ್ತೆ. ನೋಡಿದ್ರು ಅನಾನುಕೂಲನೇ ಆಗಿದೆ ಅಲ್ಲ, ನಮ್ಮಂತವ್ರಿಗೆ ಏನು ಯೂಸ್ ಆಗಿಲ್ಲ, ಭರವಸೆನೇ ಇಲ್ಲ ಸರ್. ಯಾವ ಸರ್ಕಾರ ಬಂದ್ರು ಅಷ್ಟೇನೆ, ಮಾಡ್ತಾನೆ ಇರ್ತಾರೆ. ಬರೀ ಶ್ರೀಮಂತರುಗಳಿಗೆ ಮಾತ್ರ ಅನುಕೂಲ ಆಗ್ತಿದೆ. ಉಪೇಂದ್ರನ್ ಪಕ್ಷನ, KRS ಅಂತ ಪಕ್ಷ ಐತೆ, ಕರ್ನಾಟಕ ರಾಷ್ಟ್ರ ಸಮಿತಿ ಪಕ್ಷ, ಇಂಥ ಪಕ್ಷಗಳು ಬರ್ಬೇಕು. ಏನ್ ಮಾಡೋಣ ಸರ್, ಬುಲೆಟ್ ಗಿಡ ಓಡಾಡ್ತಾ ಇದ್ರೆ, ತಂಡ್ರೆ ಓಡಾಡ್ತಾ ಇದ್ರಿ ಇವಾಗ. ಅಂಥದ್ದು ಯಾವ್ದು ಬರೋದು ಇಲ್ಲ ಬಿಡಿ ಸರ್, ಯೋಚನೆ ಮಾಡ್ಬೇಡಿ. ನಾವ್ ಹಿಂಗೆ ಇರೋದೆ, ಅವ್ರ ಹಂಗೆ ಇರೋದೆ, ನಮ್ ತಪ್ಪು ಅನ್ಕೊಂಡು ತಲೆ ಚಚ್ಕೊಂಡಿರ್ಬೇಕಷ್ಟೇ. ತುಂಬಾ ಕಷ್ಟ ಆಗ್ತದೆ ಸರ್ ನಮ್ಮ ಮಿಡಲ್ ಕ್ಲಾಸ್ ಫ್ಯಾಮಿಲಿಗೆಲ್ಲ. ಮೊದಲೆಲ್ಲ 100 ರೂಪಾಯಿ ಪೆಟ್ರೋಲು ಅಥವಾ ಹಾಕೊಂಡು ಹೋದರೆ ಅಟ್ಲೀಸ್ಟ್ ಡ್ಯೂಟಿಗೆ ಹೋಗಿ ಬರ್ಬೋದಾಗಿತ್ತು. ಇವಾಗ ಅದೇನೂ ಆಗ್ತಾ ಇಲ್ಲ, ಭಾಳ ಕಷ್ಟ ಆಗ್ತಾಯಿದೆ. ಈ ಗ್ಯಾಸ್ ಬೆಲೆನೂ ಜಾಸ್ತಿ ಮಾಡಿದ್ದಾರೆ, 2 ತಿಂಗಳಲ್ಲಿ ಒಂದು 300 ರೂಪೀಸ್ ಏನೋ ಜಾಸ್ತಿ ಆಗಿದೆ ಅನಿಸುತ್ತೆ. ಭಾಳ ಕಷ್ಟ ಆಗುತ್ತೆ ಸರ್ ಜೀವನ. ಆದಷ್ಟು ಬೇಗ ಕಮ್ಮಿ ಮಾಡಿದ್ರೆ ಒಳ್ಳೆಯದು, ಖುಷಿ ಪಡ್ತೀವಿ. ಇಲ್ಲ ಅಂದರೆ ಏನು ಮಾಡೋಕ್ಕಾಗುತ್ತೆ, ಹಾಕಿರೋ ಓಟಿಗೆ ನಮ್ಮ ತಪ್ಪು ಅಂದ್ಕೊಂಡು ತಲೆ ಚಚ್ಕೊಂಡಿರ್ಬೇಕು ಅಷ್ಟೇ. ಯಾರು ಬಂದರೂ ಅಷ್ಟೇ ಅಲ್ವಾ ಸರ್, ಯಾರು ಬಂದರೂ ಅಷ್ಟೇ, ಯಾವ ಸರ್ಕಾರ ಬಂದ್ರೂ ಅಷ್ಟೇ, ಮಾಡೋದು ಮಾಡ್ತಾನೆ ಇರ್ತಾರೆ, ಏನೂ ಮಾಡಲಿಕ್ಕಾಗಲ್ಲ ಅವ್ರಿಗೆ. ಯಾವ ಸರ್ಕಾರ ಪ್ರಜಾಕೀಯ ಬಂದರೆ ಸರಿ ಹೋಗ್ಬೋದು ಅನಿಸುತ್ತೆ. ಹೌದು ಅನಿಸುತ್ತೆ, ಎಲ್ಲ ಚೆನ್ನಾಗಿದೆ, ಅವರ ಆಲೋಚನೆಗಳು ಥಾಟ್ಸ್ ಎಲ್ಲ ತುಂಬ ಚೆನ್ನಾಗಿದೆ, ಫಾರ್ವರ್ಡ್ ಆಗಿದೆ. ಅದಕ್ಕೆ ಏರ್ಗಿಡ ನೋಡಿ, ಪೆಟ್ರೋಲ್ ಡೀಸೆಲ್ ರೇಟ್, ಡೀಸೆಲ್ ರೇಟ್ ಬಂದು ಪೆಟ್ರೋಲ್ ರೇಟ್ ಆಗ್ಬಿಟ್ಟೈತೆ. ಏನು ಮಾಡ್ತದೆ, ಅನಾನುಕೂಲನೇ ಆಗಿದೆ ಎಲ್ಲ, ಏನು ಮಾಡೋಕ್ಕಾಗುತ್ತೆ. ಅದು ಅದರಿಂದ ಏನು ಯೂಸ್ ಆಗಿಲ್ಲ ಸರ್ ನಮಗಂತೂ, ನಾವು ಹಾಗೇ ಇದ್ದೀವಿ, ನಮಗೇನಂತೂ ಯೂಸ್ ಆಗಿಲ್ಲ. ಸೆಂಟ್ರಲಲ್ಲಿ BJP-ನೇ ಇದೆ, ಸ್ಟೇಟಲ್ಲೂ BJP-ನೇ ಇದೆ, ಬಟ್ ಏನು ಯೂಸ್ ಆಯಿತು ನಮ್ಮಂಥವ್ರಿಗೆ? ಏನು ಯೂಸ್ ಆಗಿಲ್ಲ, ನಾವು ಸಫರ್ ಮಾಡ್ತಾನೆ ಇದ್ವಿ ಅಷ್ಟೇ. ಎಷ್ಟೇ ರೇಟ್ ಆದರೂ ನಾವು ಹಾಕ್ಸ್ಕೊಳ್ಳೇಬೇಕು, ಮಾಡಲೇಬೇಕು. ನೋಡೋಣ ಸರ್ ಇನ್ಮೇಲೆ ಏನಾಗುತ್ತೋ, ನೋಡಬೇಕು ಏನು ಮಾಡ್ತಾರಂತ. ಎಲ್ಲ ಆಯಿತು, ಇವ್ ಅವ್ರು ಬಂದಮೇಲೆ ಒಂದು 2-3 ಆದರೆ CM, ಇನ್ನು ನೋಡಬೇಕು ಇನ್ನೇನು ಮಾಡ್ತಾರಂತ. ಎಲ್ಲರೂ ಇದೆ ಸರ್, ಎಲ್ಲರೂ ಅದೇ, ಏನು ನೋಡೋಕ್ಕಾಗುತ್ತೆ. ಈ ಭರವಸೆನೇ ಇಲ್ಲ ಸರ್, ಭರವಸೆನೇ ಹೋಗ್ಬಿಟ್ಟಿದೆ, ಭರವಸೆನೇ ಇಲ್ಲ. ಯಾರು ಬಂದ್ರೂ ಅಷ್ಟೇ ಸರ್, ಯಾವ ಕಾಂಗ್ರೆಸ್ಸು JDS ನಾನು ಯಾವ ಪಕ್ಷಕ್ಕೂ ಅಲ್ಲ, ಎಲ್ಲರೂ ಅಷ್ಟೇ ಸರ್. ಇದು ಸರ್ಕಾರ ವಿಫಲವಾಗಿದೆ, ಏಕೆಂದರೆ ಬಡವರು ಎಲ್ಲರೂ ಪೆಟ್ರೋಲ್ ಹಾಕೊಂಡು ಓಡಿಸ್ಬೇಕು ಗಾಡಿ. 105 ರೂಪಾಯಿ ಪೆಟ್ರೋಲು, ಡೀಸೆಲ್ಲು, ಇವಾಗ ನೋಡಿ ಅವಶ್ಯಕತೆ ದಿನನಿತ್ಯ ಬೇಕಾಗಿರೋದೆ ಅದು. ಎಲ್ಲ ಮೋದಿ ಸರ್ಕಾರ ಅಂತ ಓಟ್ ಹಾಕ್ತಾರೆ ಎಲ್ಲ. ಅವ್ರು ಏನಕ್ಕೋಸ್ಕರ ಓಟ್ ಹಾಕ್ತಾರೆ ಅಂದರೆ, ನಮಗೆ ಎಲ್ಲ ದಿನನಿತ್ಯದ ವ್ಯವಸ್ಥೆಗಳು ಎಲ್ಲ ಕಡಿಮೆ ಆಗಲಿ, ಜನಸಾಮಾನ್ಯರಿಗೆ ಅನುಕೂಲ ಆಗಲಿ ಅಂತ ಮಾಡ್ತಾರೆ. ಬಟ್ ಇದರಿಂದ ಯಾರಿಗೂ ಅನುಕೂಲ ಇಲ್ಲ, ಬರೀ ಶ್ರೀಮಂತರುಗಳಿಗೆ ಮಾತ್ರ ಅನುಕೂಲ ಆಗ್ತಿದೆ, ಬಡವ್ರಿಗೆಲ್ಲ ನಷ್ಟ ಆಗ್ತಿದೆ ಸರ್. ಇದೆ ಕೇಂದ್ರ ಸರ್ಕಾರ ಫುಲ್ ವಿಫಲವಾಗಿದೆ ಸರ್. ಇದರಲ್ಲಿ ಬರೀ ಅವರು ರಾಜಕೀಯ ಮಾಡೋಕ್ಕೋಸ್ಕರನೇ, ಅವರು ಅಧಿಕಾರ ಹಿಡಿಯೋಕ್ಕೋಸ್ಕರ ಸುಳ್ಳು ಭರವಸೆಗಳು ಕೊಡ್ತಾರೆ. ಮಿಕ್ಕಿದೇನು, ಅವರು ಪಕ್ಷದ ಯಾವುದೇ ಪಕ್ಷದವ್ರು ಬಂದರೂ ಅಷ್ಟೇ, ಜನಸಾಮಾನ್ಯದವ್ರ ಕಷ್ಟಗಳು ಏನು ಗೊತ್ತಾಗಲ್ಲ ಅವ್ರಿಗೆ. ಗೌರ್ಮೆಂಟ್ ಫೆಸಿಲಿಟಿಗಳಿರ್ತದೆ, ಅವ್ರು ಗೌರ್ಮೆಂಟಿಂದ ಯೂಸ್ ಮಾಡ್ಕೋತಾರೆ, ಬಡವ್ರುಗಳಿಗೆ ಹೊರೆ ಜಾಸ್ತಿ ಬೀಳುತ್ತೆ ಸರ್. ಅವ್ರು ಏನು ಮಾಡ್ತಾರೆ ನೋಡೋಣ ಸರ್, ಇನ್ನು ಸ್ವಲ್ಪ ದಿನದಲ್ಲಿ ಕಾದು ನೋಡೋಣ ಏನು ಮಾಡ್ತಾರೆ ಅಂತ. ನೆಕ್ಸ್ಟು ಅದಾದಮೇಲೆ ಮಾತಾಡೋಣ. ಅವ್ರಿಗೂ ಒಂದು ಸಲ ಅಧಿಕಾರ ಬಂದಿದೆ ಇವಾಗ, ನೋಡೋಣ ಫಸ್ಟ್ ಸರ್. ಮುಂದಿನ ಸಲ ಇದು ಪಕ್ಷ ಅಂತಲ್ಲ, ಯಾವ್ದಾದ್ರು ಒಂದು ಜನತಾ ಪಕ್ಷ ಥರ ಬರಬೇಕು ಸರ್. ಇದು ಕಾಂಗ್ರೆಸ್ಸು, JDS, BJP ಅನ್ನೋದೆಲ್ಲ ಬಿಟ್ಟು, ಉಪೇಂದ್ರನ ಪಕ್ಷನ ಇಲ್ಲಾಂದರೆ KRS ಅಂತ ಪಕ್ಷ ಐತೆ, ಕರ್ನಾಟಕ ರಾಷ್ಟ್ರ ಸಮಿತಿ ಪಕ್ಷ, ಇಂಥ ಪಕ್ಷಗಳು ಬರಬೇಕು ಸರ್. ಆವಾಗಲೇ ಭ್ರಷ್ಟ ಸರ್ಕಾರಗಳೆಲ್ಲ ಹೋಗೋಕ್ಕೆ ಅನುಕೂಲ ಆಗುತ್ತೆ ಸರ್. ಅವಾಗ ಏನು ಮಾಡೋಣ ಸರ್, ಬುಲೆಟ್ ಗಿಡ ಓಡಾಡ್ತಾ ಇದ್ರಿ, ತಂಡ್ರೆ ಓಡಾಡ್ತಾ ಇದ್ರಿ. ಇವಾಗ ಹಿಂಗೆ ಮಾಡ್ಕೊಂಡಿದ್ರೆ ನಾವು ನೆಕ್ಸ್ಟ್ ಸೈಕಲ್ಗೆ ತರಬೇಕಷ್ಟೇ. ಏನು ಹೇಳೋಣ ಸರ್, ಏನು ಹೇಳಿದ್ರು ಏನು ತಿಳಿಸ್ ಇನ್ನು ಮಾಡ್ಕೊಂತವ್ರೆ. ಬದುಕಕ್ಕಾದ್ರೂ ಏನಾದರೂ ಮಾಡ್ತಾ ಇದ್ದಾರಾ? ಅದು ಮಾಡ್ತಾ ಇಲ್ಲ. ಏನು ಹೇಳೋಣ ಹೇಳಿ ಸರ್, ಯಡಿಯೂರಪ್ಪ ಅವರೆಲ್ಲ ಯಾವ ಸರ್ಕಾರ ಬಂದರೂ ಇದೆ, ನಾವು ಮಾಡೋದು ಮಾಡ್ಕೊಂಡೇ ಇರಬೇಕು ಸರ್. ಅಂಥದ್ದು ಯಾವುದು ಬರೋದು ಇಲ್ಲ ಬಿಡಿ ಸರ್, ಯೋಚನೆ ಮಾಡಬೇಡಿ. ನಾವು ಹಿಂಗೆ ಇರೋದೆ, ಅವ್ರು ಹಂಗೆ ಇರೋದೆ. ನಿಮ್ಮ ಕನ್ನಡಕ ಕೇವಲ 6 ತಿಂಗಳಿಗೆ ಮುರಿದು ಹೋಯ್ತಾ? ಚಿಂತೆ ಬಿಡಿ, ನ್ಯೂ ವಿಷನ್ ಕೇರ್ಗೆ ಬನ್ನಿ, ಕಂಪ್ಲೀಟ್ 2 ವರ್ಷ ಗ್ಯಾರಂಟಿ ನೀಡಲಾಗುತ್ತದೆ, ಹಾಗೂ 0% EMI ಕೂಡ ಕೊಡಲಾಗುತ್ತದೆ. ಎಲ್ಲಾ ಬ್ರ್ಯಾಂಡ್ ಒಂದೇ ಜಾಗದಲ್ಲಿ ದೊರೆಯುತ್ತದೆ, ಬೈ ಒನ್ ಗೆಟ್ ಒನ್ ಫ್ರೀ, ಹಾಗೂ ಸೀನಿಯರ್ ಸಿಟಿಜನ್ಸ್ಗೆ ಸ್ಪೆಷಲ್ ಡಿಸ್ಕೌಂಟ್ ನೀಡಲಾಗುತ್ತದೆ. ಎಲ್ಲೇ ತೆಗೆದುಕೊಳ್ಳುವ ಮುನ್ನ 4 ಕಡೆ ವಿಚಾರಿಸಿ, ನಂತರ ತೆಗೆದುಕೊಳ್ಳಿ. ಐ ಡಾಕ್ಟರ್ ಕನ್ಸಲ್ಟೇಷನ್ ಓನ್ಲಿ 200 ರುಪೀಸ್.